ಹಾಗೆ ನಂದು ಗಾಡಿದು ಮತ್ತೆ ಪೆಟ್ರೋಲ್ದು ಎಷ್ಟಾಯ್ತು ಎಲ್ಲ ಟೋಟಲ್ ಎಷ್ಟು ಖರ್ಚಾಯ್ತು ಅಂತ ನಾ ಎಲ್ಲ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೋಬೇಡಿ. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ರು, ಗುರು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಊಟ ಮಾಡಿದ್ರ, ಕಾಲ್ ಚೆನ್ನಾಗಿದ್ಯಾ ಅಂತ. ನಾ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರು ಕಾಲ್ ಮಾಡೋದೇ ನಮಗೆ ಖುಷಿ. 1 ಕೋಟಿ ದುಡ್ಡು ಕೊಟ್ಟರು ಅಷ್ಟು ಪ್ರೀತಿ ವಿಶ್ವಾಸ ಸಿಗಲ್ಲ ಸ್ನೇಹಿತರೆ. ನೀವು ಕಾಲ್ ಎಷ್ಟು ಜನ ನನಗೆ ಕಾಲ್ ಮಾಡಿದ್ರು ಮಾತಾಡಿದಿರೋ ನನ್ನ ಜೊತೆ, ಈ ವಿಡಿಯೋ ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನನಗೆ ಕಾಲ್ ಮಾಡೋರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲೇ ಇಷ್ಟು ಕಡಿಮೆ ಬಜೆಟಲ್ಲಿ ಅದು ಸ್ಪೆಂಡರ್ ಕಡೆಗೆ 100 cc ಅರುಣಾಚಲ ಪ್ರದೇಶ ಹೋಗಿ ಬರೋಕ್ಕೆ ಸ್ನೇಹಿತರೆ ತುಂಬಾ ಕಷ್ಟ. ಇಷ್ಟು ಕಡಿಮೆ ಬಜೆಟಲ್ಲಿ ಹೋಗಿ ಬರೋದು ಅಂದರೆ ಸ್ನೇಹಿತರೆ ತುಂಬಾ ಕಷ್ಟ. ಎಲ್ಲೂ ರೂಮ್ ಮಾಡ್ದೇನೆ ಮತ್ತು ಹೋಟೆಲಲ್ಲಿ ಊಟ ಮಾಡ್ದೇನೆ ಹೋಗಿ ಬರೋದು ತುಂಬಾ ಕಷ್ಟ. ಮತ್ತು ನಾನೇ ಟೆಂಟ್ ಸ್ಟೇ ಮಾಡ್ಕೊಂಡು ನಾನೇ ಅಡುಗೆ ಮಾಡ್ಕೊಂಡು ಸುಮಾರು ಸ್ನೇಹಿತರೆ 30 ದಿವಸ ತೊಗೊಂಡಿದ್ದೀನಿ. 30 ದಿನ ಏನಕ್ಕಾಯಿತು ಅಂದರೆ ಸ್ನೇಹಿತರೆ, ನಾನು ಇಲ್ಲಿಂದ ಹೋಗ್ಬೇಕಾದ್ರೆ 3 ಡೇಸು ಆಂಧ್ರ ಪ್ರದೇಶದಲ್ಲಿ ನನಗೊಂದು ಚಿಕ್ಕದು ಆಕ್ಸಿಡೆಂಟ್ ಆಯಿತು ನೋಡಿ. ಈಗಲೂ ಸಹ ಚಪ್ಪಲಿ ಹಾಕೋಣಕ್ಕಾಗೋದಿಲ್ಲ ಸ್ನೇಹಿತರೆ, ಅದು ಜಾಸ್ತಿ ಏಟಾಗ್ಬಿಟ್ಟಿದೆ ನರಕ್ಕೆ. ಒಳಗಡೆ ನರಕ್ಕೆ ಏಟಾಗೋದ್ರಿಂದ ಕಾಲು ಇನ್ನೂ ಸ್ನೇಹಿತರೆ ಕಡಿಮೆ ಆಗಿಲ್ಲ. ಅದು ನೋಡಿ ಚಪ್ಪಲಿನೂ ಸಹ ಹಾಕೋಕ್ಕಾಗ್ತಾ ಇಲ್ಲ, ಇನ್ನೂ ಬ್ಯಾಂಡೇಜ್ ಸಹ ಬಿಚ್ಚಿಲ್ಲ ಸ್ನೇಹಿತರೆ, ಇನ್ನೂ ನೋವು ಜಾಸ್ತಿನೇ ಇದೆ. ಬಟ್ ನಾನು ಈ ಥರ ಯಾರಿಗಾದ್ರೂ ಆಗಿದ್ರೆ ಸ್ನೇಹಿತರೆ, ಸಿಟಿ ಹುಡುಗರಿಗೆ ಯಾರಿಗಾದ್ರೂ ಈ ಥರ ಆಗಿದ್ರೆ ದೇವ್ರನಿಗೆ ಒಂದು 3 ದಿವಸ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಯಿತು ಸ್ನೇಹಿತರೆ. ಆ ರೀತಿಯಲ್ಲಿ ಆಕ್ಸಿ ನನಗೆ ಇದಾಗಿದ್ದಿದ್ದು. ಆದರೂ ನಾನು ಇದನ್ನೆಲ್ಲ ಕೇರೆ ಮಾಡ್ದೇ ಅಲ್ಲೇ ಆಸ್ಪತ್ರೆಗೆ ಹೋಗಿ ಬ್ಯಾಂಡೇಜ್ ಸುತ್ಕೊಂಡು ಹಂಗೆ ರೈಡ್ ಎಲ್ಲ ಕಂಟಿನ್ಯೂ ಮಾಡಿದ್ದೀನಿ ಸ್ನೇಹಿತರೆ. ನೀವು ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ನೋಡಿಲ್ದಾರು ಇಲ್ಲ ಈ ವಿಡಿಯೋ ಯಾರು ಫಸ್ಟ್ ಟೈಮು ನಾನು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಎಲ್ಲ ನೋಡ್ಕೊಬನ್ನಿ ಸ್ನೇಹಿತರೆ. ಹಾಗೆ ನಂದು ಫೇಸ್ಬುಕ್ ಪೇಜು ಹಂಗೆ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಹೋಗಿ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ತುಂಬ ಜನ ವಿಡಿಯೋ ನೋಡ್ತೀರಾ, ಯಾರೂ ಫಾಲೋ ಮಾಡ್ಕೊಳ್ಳೋದಿಲ್ಲ, ದಯವಿಟ್ಟು ಎಲ್ಲರೂ ಫಾಲೋ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗೆ ನಂದು ಗಾಡಿದು ಮತ್ತು ಪೆಟ್ರೋಲ್ದು ಎಷ್ಟಾಯಿತು ಎಲ್ಲ ಟೋಟಲ್ ಎಷ್ಟು ಖರ್ಚಾಯಿತು ಅಂತ ನಾ ಎಲ್ಲ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೋಬೇಡಿ. ಮೊದಲನೇ ಸ್ನೇಹಿತರೆ ನನ್ನ ಗಾಡಿ ತುಂಬ ಟ್ಯಾಂಕ್ಸ್ ಹೇಳ್ತೀನಿ, ಅದೆಲ್ಲೂ ಕೈ ಕೊಟ್ಟಿಲ್ಲ ಸ್ನೇಹಿತರೆ. ಇಂಜಿನ್ ಆಯಿಲ್ ಒಂದು ಕುಡಿಯೋದು ಏನಕ್ಕೆ ಅಂದರೆ ಈ ಗಾಡಿ ಬಂದು 12 ವರ್ಷದ ಗಾಡಿ ಸ್ನೇಹಿತರೆ, ಹಳೇ ಗಾಡಿ, ಏನು ಮಾಡೋಕ್ಕಲ್ಲ. ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೈತೆ. ನಾನು ಹೊಡೆಯೋ ಸ್ಪೀಡ್ಗೆ ಅದು ಇಂಜಿನ್ನು ಹೆವಿ ಹೀಟಾಗಿ ಕುಡಿಯೋದು ನೋಡಿ. ಇವಾಗ ಮನೆಗೆ ಬಂದಿದ್ದೀನಾ, ಇಲ್ಲಿ ಇವಾಗ ಕುಡಿಯೋದಿಲ್ಲ ಸ್ನೇಹಿತರೆ, ಅಷ್ಟು ಸ್ಪೀಡ್ ನನ್ನ ಗಾಡಿ ಹೊಡೆಯೋದು ಇಲ್ಲ. ಕಂಟಿನ್ಯೂಸಾಗೆ 80 ಸ್ಪೀಡಲ್ಲಿ 100 ಕಿಲೋಮೀಟ್ರ್ ಹೋದರೆ ಸ್ನೇಹಿತರೆ ಇದು ಹಳೆ ಗಾಡಿ ಬೇರೆ ಕುಡ್ದೈತೆ ಓಕೆ. ಇವಾಗ ಹಳ್ಳಿ ಕಡೆ ಎಲ್ಲಿ ಹಂಗೆ ಹೊಡಿತೀರ ಹೇಳಿ, ರೋಡ್ ಹೆಂಗೆ ಆ ಥರ ಇರಬೇಕಲ್ಲ ರೋಡು. ಏನೋ ಒಂದು ಹೊಡೆದ್ರೆ ಒಂದು 2-3 ಕಿಲೋಮೀಟ್ರ್ ಹೊಡಿಬೋದು ಅಷ್ಟೇ ಸ್ನೇಹಿತರೆ 80 ಸ್ಪೀಡಲ್ಲಿ. ಆದರೆ ಈಗ ಇಂಜಿನ್ ಆಯಿಲ್ ಹಾಕ್ಸಿದ್ದೀನಿ ಇವಾಗ ಸ್ನೇಹಿತರೆ, ಇವಾಗ ಕುಡಿಯಲ್ಲ, ಇವಾಗ ಇಂಜಿನ್ ಆಯಿಲ್ ಕುಡಿಯೋಕ್ಕೋಲ್ಲ, ಅಷ್ಟು ಸ್ಪೀಡಾಗಿ ಹೊಡೆಯೋದು ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ ನನ್ನ ಗಾಡಿದು ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗೇ ಐತೆ. ತುಂಬ ಜನ ಏನೋ ಬೋರಿಂಗ್ ಬಂದೈತೆ ಅಂತ ಏನೇನು ಹೇಳೋರು, ಬೋರಿಂಗ್ ಇಲ್ಲ ಏನಿಲ್ಲ ಸ್ನೇಹಿತರೆ, ಚೆನ್ನಾಗೈತೆ, ಸರ್ವಿಸು ಎಲ್ಲ ಮಾಡಿಸಿದ್ದೀನಿ, ಪ್ರಾಬ್ಲಮ್ ಏನಿಲ್ಲ ನನ್ನ ಗಾಡಿದು. ಲಾಂಗ್ ಹೋದರೆ ಮಾತ್ರ ಆ ಥರ ಗಾಡಿ ಇಂಜಿನ್ ಆಯಿಲ್ ಕುಡಿತೈತೆ, ಯಾಕೆಂದರೆ ಹಳೆ ಗಾಡಿ ಅಲ್ವಾ, 12 ವರ್ಷದ ಗಾಡಿ. ಮತ್ತು ಗಾಡಿ ಮಾತ್ರ ಎಲ್ಲೂ ಪಂಚರ್ ಆಗಿಲ್ಲ, ಮತ್ತು ಎಲ್ಲೂ ಸ್ಟಾರ್ಟ್ ಆಗ್ದಂಗಿಲ್ಲ, ಆ ರೀತಿಯಲ್ಲಿ ಹೋಗಿ ಬಂದೈತೆ ನನ್ನ ಗಾಡಿ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ, ಯಾಕೆಂದರೆ ನಾನು ಲಕ್ಕಿ ಗಾಡಿ ಅಂತೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಡಾಖಲ್ಲೂ ಯಾವ ತೊಂದರೆಯೂ ಕೊಟ್ಟಿರಲಿಲ್ಲ, ಇಲ್ಲೂ ಕೊಟ್ಟಿಲ್ಲ. ಲಡಾಖಲ್ಲೂ ಸೇಮ್ ಸ್ನೇಹಿತರೆ ಇಂಜಿನ್ ಆಯಿಲ್ ಕುಡಿಯೋದು, ಬಟ್ ಇವಾಗಲೂ ಕುಡ್ದೈತೆ. ಲಾಂಗ್ ಹೋದ್ರೂ ಮಾತ್ರ ಇವಾಗ ಮನೇಲಿ ಇಲ್ಲಿದ್ದೀನ, ನೀವು ಬೇಕಾದ್ರೆ 1 ಲೀಟ್ರ್ ಹಾಕಿರೆ ಇನ್ನು 3000 ಕಿಲೋಮೀಟ್ರ್ ಹೊಡೆಯೋವರೆಗೂ ಒಂದು ಧನಿ ಆಯಿಲ್ ಕುಡಿಯೋಲ್ಲ, ಯಾಕೆಂದರೆ ಅಷ್ಟು ಸ್ಪೀಡ್ ಹೊಡೆಯೋದು ಇಲ್ಲ, ದಿನ ನನ್ನ ಗಾಡಿ ಹೊಡೆಯೋದು ಇಲ್ಲ ಅಷ್ಟೊಂದು ಇದರಲ್ಲಿ. ಯಾಕೆಂದರೆ ಲಾಂಗ್ ಹೋದ್ರೂ ಮಾತ್ರ, ಯಾಕೆಂದರೆ ಹಳೆ ಗಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಗಾಡಿ ಪೆಟ್ರೋಲ್ ಎಷ್ಟಾಯಿತು ಅಂತ ನಾನು ಸ್ನೇಹಿತರಿಗೆ ಹೇಳ್ತೀನಿ, ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕೋಬೇಡಿ. ತುಂಬ ಜನ ನನಗೆ ಕಾಲ್ ಮಾಡಿ ಕೇಳ್ತಾಯಿದ್ರು, ಗುರು ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ಊಟ ಮಾಡಿದ್ರ, ಕಾಲ್ ಚೆನ್ನಾಗಿದ್ಯಾ ಅಂತ. ನಾ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರು ಕಾಲ್ ಮಾಡೋದೇ ನಮಗೆ ಖುಷಿ. 1 ಕೋಟಿ ದುಡ್ಡು ಕೊಟ್ಟರು ಅಷ್ಟು ಪ್ರೀತಿ ವಿಶ್ವಾಸ ಸಿಗಲ್ಲ ಸ್ನೇಹಿತರೆ. ನೀವು ಕಾಲ್ ಎಷ್ಟು ಜನ ನನಗೆ ಕಾಲ್ ಮಾಡಿದ್ರು ಮಾತಾಡಿದಿರೋ ನನ್ನ ಜೊತೆ, ಈ ವಿಡಿಯೋ ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನನಗೆ ಕಾಲ್ ಮಾಡೋರಿಗೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸ್ನೇಹಿತರೆ, ನಾನು ರೈಡಿಂಗ್ ಮಾಡ್ಬೇಕಾರೆಲ್ಲ ತುಂಬ ಜನ ಕಾಲ್ ಮಾಡೋರು. ನಾನು ಬೈಕ್ ಓಡಿಸ್ಬೇಕಾದ್ರೆ ಸ್ನೇಹಿತರೆ ಯೂಸ್ ಮಾಡ್ತಿರಲಿಲ್ಲ ನನ್ನ ಮೊಬೈಲು. ಮತ್ತು ಸ್ನೇಹಿತರೆ ಎಲ್ಲ ಎಷ್ಟು ಟೋಟಲ್ ಖರ್ಚು ಬಂತು ಸ್ನೇಹಿತರೆ, ಪೆಟ್ರೋಲ್ದು ಎಷ್ಟಾಯಿತು ಸ್ನೇಹಿತರೆ, ಮತ್ತು ನನ್ನ ಟೋಟಲ್ ಕಿಲೋಮೀಟ್ರ್ 8000 ಕಿಲೋಮೀಟ್ರ್ ಸ್ನೇಹಿತರೆ. 8000 ದಲ್ಲಿ 7730 ಕಿಲೋಮೀಟ್ರ್ ಹೊಡೆದಿದ್ದೀನಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಇನ್ನಲ್ಲಿಗೆ ಇನ್ನು 270 ಕಿಲೋಮೀಟ್ರ್ ಹೊಡೆದ್ರೆ 8000 ಕಿಲೋಮೀಟ್ರ್ ಕಂಪ್ಲೀಟ್ ಆಗುತ್ತೆ. ಮತ್ತು ಗಾಡಿ ಪೆಟ್ರೋಲ್ದು ಎಷ್ಟಾಯಿತು?
ಸ್ನೇಹಿತರೆ ನಾ ಗಾಡಿ ಪೆಟ್ರೋಲು ಮೈಲೇಜು ಅದು ಒಂದಾಗಿ 20 ಕೊಟ್ಟೈತೆ, ಒಂದು 30, ಒಂದು 40, ಒಂದು 60 ಕೊಟ್ಟೈತೆ. ಹೇಳಕ್ಕೆ ಬರೋದಿಲ್ಲ ಸ್ನೇಹಿತರೆ, ನಾವು ನಾವು ಗಾಡಿನ ಯಾವ ಜಾಗದಲ್ಲಿ ಓಡಿಸ್ತೀವೋ, ಯಾವ ಗೇರಲ್ಲಿ ಓಡಿಸ್ತೀವೋ ಅದ್ರ ಮೇಲೆ ಡಿಪೆಂಡು. ಅಂದರೆ 60 ಕೊಟ್ಟೈತೆ ಮೈಲೇಜು. ಇಲ್ಲಿಂದ ಸ್ಟಾರ್ಟಿಂಗ್ ಹೋಗ್ಬೇಕಾರೆಲ್ಲ 60 ಕೊಟ್ಟಿದೆ ಸ್ನೇಹಿತರೆ, ಆಮೇಲೆ 50. ನಾವು ಅಡಿಗೆ ಸ್ಪೀಡ್ಗೆ ಅದು ಕಡಿಮೆ ಆಗೋದು ಅಷ್ಟೇ ಸ್ನೇಹಿತರೆ. ಮತ್ತು ಅಡುಗೆ ಎಲ್ಲ ನಾನೇ ಮಾಡ್ಕೊತಿದ್ದು, ಅಲ್ಲೆಲ್ಲೇ ತರಕಾರಿ ತಗೊಂತಿದ್ದೆ. ಅಷ್ಟು ಬಿಟ್ಟಮೇಲೆ ಸ್ನೇಹಿತರೆ ನಾನು ಎಲ್ಲೂ ಟೀ ಕುಡಿಯೋಕೆ ಹೋಗಿಲ್ಲ ಸ್ನೇಹಿತರೆ. ಮತ್ತು ಚುರುಮುರಿ ಅಂದರೆ ತುಂಬ ಇಷ್ಟ, ಎಲ್ಲಾನು ಚುರುಮುರಿ ಕಂಡ್ರೆ ನೋಡು ಒಂದು 4-5 ಚುರುಮುರಿ ತಿಂದಿದ್ದೀನಿ. ಅಷ್ಟು ಬಿಟ್ಟಮೇಲೆ ಸ್ನೇಹಿತರೆ ನಾನು ಜಾಸ್ತಿ ದುಡ್ಡು ಖರ್ಚು ಮಾಡಿಲ್ಲ. ನೀರಿನ ಬಾಟ್ಲಿಗೂ ನಾನು ಎಲ್ಲೂ ದುಡ್ಡು ಕೊಟ್ಟಿಲ್ಲ. ಎಲ್ಲ ಪೆಟ್ರೋಲ್ ಬಂಕಲ್ಲೂ ಮತ್ತು ಹೋಟ್ಲಲ್ಲೂ ಹೋಗಿ ರೋಡ್ ಸೈಡಲ್ಲಿ ಎಲ್ಲಿ ನೀರಿಟ್ಟಿರ್ತಾರೋ ಅಲ್ಲೋಗಿ ನಾನು ನೀರೆಲ್ಲ ಇಟ್ಕೊತಾ ಇದ್ದೆ. ಮತ್ತು ತರಕಾರಿನೂ ಅಷ್ಟೇ, ಒಂದಂಥ ತರಕಾರಿ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ತರಕಾರಿ ಸಹ ನಾನು ತೊಗೊತಾ ಇದ್ದೆ. ಅಲ್ಲೇ ನಾನು ತರಕಾರಿನ ಎಲ್ಲೆಲ್ಲಿ ಅಂಗಡಿಗಳು ಸಿಗ್ತವೋ ಅಲ್ಲೇ ತೊಗೊಂಡು ನಾನು ಹೋಗ್ತಾ ಇದ್ದೆ. ಮತ್ತು ಖಾಲಿ ಆದಾಗ ಅಲ್ಲಲ್ಲೇ ಜಾಸ್ತಿ ಅಂತ ತೊಗೊತಿರೋ ಹಸಿರುಗಾಯಿ, ಟೊಮೊಟೊ, ಈರುಳ್ಳಿ ಇಷ್ಟೇ ನಾನು ತೊಗೊತಿದ್ದು. ಬೇರೆ ಏನು ನಾನು ಇಲ್ಲಿಂದಲೇ ಪುಳಿಯೋರೆ ಪ್ಯಾಕೆಟ್ ತುಂಬ ಇದೆ ಸ್ನೇಹಿತರೆ, ಅಲ್ಲೆಲ್ಲೂ ಪುಳಿಯೋರೆ ಪ್ಯಾಕೆಟ್ ಸಿಗೋದಿಲ್ಲ. ಇಲ್ಲಿಂದಲೇ ಸ್ಟಾಕಾಗಿ ತೊಗೊಂಡೋಗಿದ್ದೆ, ಅವೇ ನನಗೆ ಕರೆಕ್ಟ್ ಆಗೋದು. ಅಕ್ಕಿ ಬೇಕಾದ್ರೆ ಒಂದು 10 ಕೆಜಿ 15 ಕೆಜಿ ಏನೋ ಅಕ್ಕಿ ತೊಗೊಂಡೋಗಿದ್ದೆ. ಇನ್ನೂ ಶಾರ್ಟೇಜ್ ಬಂತು, ಒಂದು 2 ಕೆಜಿ ತೊಗೊಂಡೆ. ಮತ್ತು ಸ್ನೇಹಿತರೆ ನಾನು ಇಲ್ಲಿಂದಲೇ ಏನೇನು ಬೇಕೋ ಎಲ್ಲ ತೊಗೊಂಡೋಗಿದ್ದೆ, ಯಾಕೆಂದರೆ ಅಲ್ಲಿ ಸಿಗುತ್ತೋ ಸಿಗಲ್ಲೋ ಅಂತಾನ. ಮತ್ತು ಅಕ್ಕಿ ಮಾತ್ರ ಖಾಲಿ ಆಯಿತು, ಒಂದು 2 ಕೆಜಿ ಅಕ್ಕಿ ತೊಗೊಂಡೆ. ಅಷ್ಟು ಬಿಟ್ಟಮೇಲೆ ಸ್ನೇಹಿತರೆ ಇಲ್ಲಿ ಮನೆಯಲ್ಲೇ ತೊಗೊಂಡೋಗಿದ್ದೆ ಸೊಸೈಟಿ ಅಕ್ಕಿನ, ಅದನ್ನೇ ಯೂಸ್ ಮಾಡ್ಕೊಂಡೆ. ಅಲ್ಲಿ ಗಂಟ ಒಂದು ತಿಂಗಳು ಕರೆಕ್ಟಾಗಿ ಬಂದವು. ಒಂದು ತಿಂಗಳು ಏನಕ್ಕಾಯಿತು ಅಂದರೆ ನನ್ನ ಕಾಲು ಏಟಾದ್ರಿಂದ ಸ್ನೇಹಿತರೆ ಹೋಗೋದು ತುಂಬ ಲೇಟ್ ಆಯಿತು. ಸ್ನೇಹಿತರೆ ನಂದು ಪ್ಲ್ಯಾನ್ ಪ್ರಕಾರ ನಾನು ಯುಗಾದಿ ಹಬ್ಬ ಇನ್ನೂ 2-3 ದಿನ ಇದ್ದಂಗೆ ಬರಬೇಕಾಯಿತು. ಬಟ್ ನನ್ನ ಕಾಲು ಯಾವಾಗ ಏಟಾಯ್ತು ನನಗೆ ಗಾಡಿ ಓಡ್ಸೋಕೆ ಆಗ್ತಿರಲಿಲ್ಲ. ನನಗೆ ಅಲ್ಲೇ ನನಗೆ ತುಂಬಾ ನಾನು ನನಗೆ ಇದಾಗಿದ್ದು ಸ್ನೇಹಿತರೆ, ಗಾಡಿನೇ ಓಡ್ಸೋಕೆ ಆಗ್ತಿರಲಿಲ್ಲ, ಲೇಟ್ ಆಗ್ಬಿಡ್ತು. 300 ಕಿಲೋಮೀಟ್ರ್ ಹೊಡೆಯೋ ಜಾಗದಲ್ಲಿ 150 ಕಿಲೋಮೀಟ್ರ್ ಸಹ ಹೊಡೆಯೋಕೆ ಆಗ್ತಿರಲಿಲ್ಲ. ನನಗೆ ಅಲ್ಲೇ ನನಗೆ ತುಂಬಾ ಪ್ರಾಬ್ಲಮ್ ಆಗಿದ್ದು. ಇಲ್ಲಾಂದರೆ ಸ್ನೇಹಿತರೆ ಬೇಗನೆ ಹೋಗಿ ಕರೆಕ್ಟಾಗಿ ಬೇಗನೆ ಬರ್ತಿದ್ದೆ. ನನ್ನ ರೈಡಲ್ಲಿ ಇವಾಗ ನೈಟು ಟೆಂಟ್ ಸ್ಟೇ ಮಾಡ್ತಿದ್ದೆ, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂದರೆ ತುಂಬ ಪ್ರಾಬ್ಲಮ್ ಆಯಿತು ಸ್ನೇಹಿತರೆ. ಅದನ್ನು ನಿಮ್ಗೆ ಹೇಳ್ತೀನಿ, ನಾನು ವಿಡಿಯೋದಲ್ಲಿ ಎಲ್ಲೂ ಹೇಳಿಲ್ಲ, ಇವಾಗ ಹೇಳ್ತೀನಿ ನಾನು ಏನೇನು ಪ್ರಾಬ್ಲಮ್ ಆಯಿತು ಅಂತ. ನಾನು ಒಂದಾಗೆ ಟೆಂಟ್ ಸ್ಟೇ ಅಸ್ಸಾಮಲ್ಲಿ ಅನಿಸುತ್ತೆ, ಟೆಂಟ್ ಸ್ಟೇ ಮಾಡಬೇಕಾದ್ರೆ ಯಾರೋ ಅವರು ಊರು ಮೆಂಬರ್ ಅನಿಸುತ್ತೆ. ಆ ಊರ್ ಮೆಂಬರ್ ಬಂದ್ಬಿಟ್ಟು ನೀನು ಆಧಾರ್ ಕಾರ್ಡು ಎಲ್ಲ ಕೊಡು, ಅಲ್ಲೇ ಆಲ್ರೆಡಿ ನಾನು ಟೆಂಟ್ ಹಾಕೊಂಡು ಇನ್ನೇನು ಮಲಗಬೇಕು, ಇನ್ನೊಂದು 10 ನಿಮಿಷ ಅನ್ನುವಾಗ ಬಂದುಬಿಟ್ರು ಕಡೆಗೆ. ಬಂದು ನೋಡಿರು ಆ ಊರು ಸ್ವಲ್ಪ ಮುಂದೆ, ಇಲ್ಲಿ ಎಲೆಕ್ಷನ್ ಟೈಮ್ ಅಲ್ವಾ ಸ್ನೇಹಿತರೆ, ಅಲ್ಲಿ ಎಲೆಕ್ಷನ್ ಟೈಮಲ್ಲಲ್ವಾ, ಅದಕ್ಕೋಸ್ಕರ ಬಂದು ನೀನು ಆಧಾರ್ ಕಾರ್ಡ್ ಒರಿಜಿನಲ್ಲೆಲ್ಲ ಕೊಡು, ಬೆಳಗ್ಗೆ ಬಂದಿಸ್ಕ ಅಂತ ಹೇಳ್ತಾವ್ರಿ ನೋಡಿ. ಆಮೇಲೆ ಅವ್ರ ಊರು ಎಲ್ಲಿ ಎಂಬುದೇ ಗೊತ್ತಿಲ್ಲ, ಇಲ್ಲೇ 5 ಕಿಲೋಮೀಟ್ರು ನಮ್ಮ ಊರಿರೋದು, ನೀವು ಎಲ್ಲ ಕೊಡು ಒರಿಜಿನಲ್ಲ, ಆಮೇಲೆ ಬೆಳಗ್ಗೆ ಬಂದಿಸ್ಕ ಅಂತ ಹೇಳ್ತಾವ್ರೆ. ಆಮೇಲೆ ಕೊಟ್ಟಮೇಲೆ ಆಮೇಲೆ ದುಡ್ಡು ಕೊಟ್ಟರೆ ಕೊಡೋದು ನೀನು ಅಂತ ಆ ಥರ ನಂಗೆ ಬ್ಲ್ಯಾಕ್ ಮೇಲ್ ಮಾಡಿದರೆ ಅದೊಂದು ಅಂದರೆ ಅಥವಾ ಆಯ್ತು ಸರ್ ಇಲ್ಲಿ ಮಲ್ಕೊಂಬೋದೇ ಇಲ್ಲ ಅಂತ ಟೆಂಟ್ ಎಲ್ಲ ಎತ್ಕೊಂಬಿಟ್ಟು ನಮ್ಮ ಮುಂದೆ ಹೋಗ್ಬಿಟ್ಟು ಎಲ್ಲಾದರೂ ರೋಡ್ ಸೈಡ್ ಹಾಕೋ ಮಲ್ಕೊಂಡೆ ಸ್ನೇಹಿತರೆ, ಅದೊಂದು ತೊಂದರೆ ಆಯಿತು ಸ್ನೇಹಿತರೆ. ಏನಿಲ್ಲ, ಒಂದೊಂದು ಪೆಟ್ರೋಲ್ ಬಂಕಲ್ಲಿ ಟೆಂಟ್ ಹಾಕೋಕ್ಕೆ ಬಿಡ್ತಿರ್ಲಿಲ್ಲ, ಇಲ್ಲ ಇನ್ನು ಬೇಡ ಹಾಕೋಬೇಡ ಹೋಗು ಅನ್ನೋರು ಸ್ನೇಹಿತರೆ. ಅದಕ್ಕೆ ನಾನು ಹೊರಗಡೆ ಜಾಸ್ತಿ ಟೆಂಟು ಸ್ಟೇ ಮಾಡ್ತಾ ಇದ್ದಿದ್ದು. ಅದು ಬಿಟ್ಟಮೇಲೆ ಸ್ನೇಹಿತರೆ ಇನ್ನೇನು ಪ್ರಾಬ್ಲಮ್ ಏನಾಗಿಲ್ಲ. ಮತ್ತು ಗಾಡಿದು ಇಂಜಿನ್ ಆಯಿಲು ಇಲ್ಲಿಂದಲೇ ತಗೊಂಡೋಗಿದ್ದೆ, ಅಲ್ಲೊಂದು 2 ಲೀಟ್ರ್ ತೊಗೊಂಡು ಅಷ್ಟೇ ಸ್ನೇಹಿತರೆ. ಅಲ್ಲಿ ಬರ್ಬೇಕಾದ್ರೆ ಹಾಕ್ತಿದ್ದು ಸ್ನೇಹಿತರೆ, ಇನ್ನೇನಿಲ್ಲ, ಇವಾಗ ಸರ್ವಿಸ್ ಮಾಡಿಸಿದ್ದೀನಿ ಲಾಸ್ಟ್ನೇದು, ಇಂಜಿನ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ಸ್ನೇಹಿತರೆ. ನೋಡಿ ಇವಾಗ ಇಂಜಿನ್ ಎಲ್ಲ ಇವಾಗ ಹಾಕ್ಸಿದ್ದೀನ, ಇನ್ನು 3000 ಕಿಲೋಮೀಟ್ರ್ ತಗೊಂಡು ನಾನು ಚೇಂಜ್ ಮಾಡೋದಿಲ್ಲ ಸ್ನೇಹಿತರೆ. ಇನ್ನು ಆಯಿಲ್ ಕುಡಿಯೋದು ಇಲ್ಲ ಗಾಡಿ, ಯಾಕೆಂದ್ರೆ ಗೊತ್ತಾಗ್ಬಿಡುತ್ತೆ ಈ ನಮ್ಮ ಜಾಗಕ್ಕೆ ಬಂದರೆ ಇಲ್ಲೆಲ್ಲೂ ಕುಡಿಯೋದಿಲ್ಲ, ಹೊರಗಡೆ ಹೋದ್ರೂ ಮಾತ್ರ. ಯಾಕೆಂದರೆ ನಾನು ಹೊಡೆಯೋ ಸ್ಪೀಡ್ಗೆ ಅದು ಕುಡಿಬೋದೇನೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಮತ್ತು ಸ್ನೇಹಿತರೆ ಪೆಟ್ರೋಲ್ ಎಷ್ಟಾಯಿತು ಅಂತ ಅಂದರೆ 17,350 ಆಯಿತು ಸ್ನೇಹಿತರೆ. ಮತ್ತು ಎಕ್ಸ್ಟ್ರಾ ಖರ್ಚು ಒಂದು ಪರ್ಮಿಟ್ ಮಾಡ್ಸೋಕ್ಕೊಂದು 300 ಆಯಿತು. ಮತ್ತು ಎಕ್ಸ್ಟ್ರಾ ಖರ್ಚು ಒಂದು ನನ್ನ ಮನೆಯಿಂದ ಐಟಮ್ಗಳೆಲ್ಲ ತೊಗೊಳೋಕ್ಕೆ 1,800 ರೂಪಾಯಿ ಸ್ನೇಹಿತರೆ. ಮತ್ತು ಟೋಟಲ್ ಬಂದು ಎಲ್ಲ ನಾನು ಲೆಕ್ಕ ಹಾಕಿರೋ ಪ್ರಕಾರ ಪೆಟ್ರೋಲ್ದು 17,350 ರೂಪಾಯಿ, ಎಕ್ಸ್ಟ್ರಾ ಎಲ್ಲ ಟೋಟಲ್ ಎಲ್ಲ ಸೇರಿದರೆ 19,150 ರೂಪಾಯಿ. ನೋಡಿ ಸ್ನೇಹಿತರೆ, ಇಷ್ಟು ಕಡಿಮೆ ಬಜೆಟಲ್ಲಿ ನಾನು ಅರುಣಾಚಲ ಪ್ರದೇಶ ಟ್ರಿಪ್ ಬಂದಿದ್ದೀನಿ 19,150 ರೂಪಾಯಿನಲ್ಲಿ. ನೋಡಿ ಇಷ್ಟು ಕಡಿಮೆ ಬಜೆಟಲ್ಲಿ ಹೋಗೋದು ತುಂಬಾ ಕಷ್ಟ ಸ್ನೇಹಿತರೆ. ಎಲ್ಲ ನಂದೇ ಅಲ್ವಾ, ಟೆಂಟದ್ದು ನಂದೇ, ಅಡುಗೆ ಮಾಡ್ಕೊಳೋದು ನಾನೇ. ಮತ್ತು ಎಲ್ಲೂ ನಾನು ನೀರನ್ನು ಸಹ ತೊಗೊತಿರ್ಲಿಲ್ಲ ಜಾಸ್ತಿ, ಏನು ಎಲ್ಲೂ ಟೀ ಕಾಫಿ ಅದು ಇದು ಏನು ತಿಂತಿರಲಿಲ್ಲ ಸ್ನೇಹಿತರೆ. ಟೋಟಲ್ ಬಂದು 19,150 ರೂಪಾಯಿ ಖರ್ಚಾಗೈತೆ ಸ್ನೇಹಿತರೆ. ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ನಿಮಗೆ ಇಷ್ಟ ಆದರೆ ಸ್ನೇಹಿತರೆ ಲೈಕ್ ಮಾಡಿ, ಹಾಗೆ ಕೊನೆಯಲ್ಲಿ ಶೇರ್ ಮಾಡಿ ಸ್ನೇಹಿತರೆ. ಯಾಕೆಂದರೆ
ಇಷ್ಟು ಕಷ್ಟಪಟ್ಕೊಂಡು ನಾನು ಹೋಗಿ ಬಂದಿದ್ದೀನಿ. ಯಾಕೆಂದರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಿಮಗೆ ಗೊತ್ತು. ವಿಡಿಯೋದೆಲ್ಲ ನೋಡಿದ್ದೀರಾ, ದಯವಿಟ್ಟು ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸ್ನೇಹಿತರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ನನಗೆ ಕಾಲ್ ಮಾಡಿದಂತಹ ಎಲ್ಲರಿಗೂ ಸ್ನೇಹಿತರೆ ನಾನು ಧನ್ಯವಾದನ ಹೇಳ್ತೀನಿ. ಹಾಗೆ ನನ್ನ ಗಾಡಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸ್ನೇಹಿತರೆ. ನೆಕ್ಸ್ಟು ಟ್ರಿಪ್ಪು ಅದನ್ನು ಎಲ್ಲಿಗೆ ಹೋಗ್ತೀನಿ ಅಂತ ಖಂಡಿತ ಅದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಎಲ್ಲಿ ಹೋಗ್ತೀನಿ ಅಂತ ನೆಕ್ಸ್ಟ್ ಟ್ರಿಪ್ಪು ಖಂಡಿತ ನಾನು ಸ್ವಲ್ಪ ಇನ್ನು ಒಂದು ಮಂತ್ ರೆಸ್ಟ್ ಹಾಕೊತೀನಿ. ನೆಕ್ಸ್ಟ್ ಇನ್ನೊಂದು ಟ್ರಿಪ್ಪು ರೆಡಿ ಆಗ್ತಿದ್ದೀನಿ ಸ್ನೇಹಿತರೆ, ಎಲ್ಲಿಗೆ ಅಂತ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಕೊನೆ ತನಕ, ಎಲ್ಲರಿಗೂ ಧನ್ಯವಾದಗಳು.